ನನ್ನ ಸ್ಕೂಲಲ್ಲಿ ನಮ್ಮದೇ ನವೋದಯ ಸ್ಕೂಲು, ಅಲ್ಲೆಲ್ಲರೂ ನನ್ನ ಟಗಲು ಟಗಲು ಅಂತ ಕರೀತಾ ಇದ್ರು. ಇಲ್ಲ ನೋಡಿದ್ರೆ ನಾನು ಟಗಲು ಪಲ್ಯದಲ್ಲಿ ನಾಯಕ ಇದ್ದೀನಿ. ಸೊ ಏನ್ ಕಾಕ ತಲೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು, ನಾನು ಯಾವಾಗಲೂ ಇಂಡಸ್ಟ್ರಿ ಬಂದಿದ್ದು ಒಂದು ಕ್ರಾಫ್ಟ್ ಪ್ರಾಕ್ಟೀಸ್ ಆಗಬೇಕು ಅಂತಲೇ ಬಂದಿತ್ತು. ಸೊ ಅದಾಗ ನನಗೆ ಎಲ್ಲ ಥರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ನೋ ಒಂದು ಆಸೆ ಇತ್ತು. ಆದರೆ ಎಲ್ಲೋ ಕಡೆ ಈಗ ಲಿಕ್ವಿಡ್ ಸಿನಿಮಾ ಅಥವಾ ಹನಿಮೂನ್ ಸೀರೀಸು ಇವುಗಳು ಕೊಟ್ಟ ನನ್ನ ಕಾನ್ಫಿಡೆನ್ಸ್ ಏನಂತಂದ್ರೆ, ಓಕೆ 7 ಗಂಟೆಗಳ ಕಾಲ ನಾನು ಆಡಿಯನ್ಸ್ನ ಎಂಟರ್ಟೈನ್ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಟ್ಟು, ಅಂದರೆ ಪಡೆದ ಹಾಸ್ಟೆಲ್ಲ ಒಂದು ದೊಡ್ಡದಾಗಿ ಇಚ್ಚಿಕೊಂಡು. ಮತ್ತು ಎಲ್ಲಿ ಆ ಥರ ಪಾತ್ರಗಳನ್ನ ಮಾಡ್ತಾ ಇರಬೇಕಾದ್ರೆ ಎಲ್ಲಿ ಇದೇ ಥರದ ಪಾತ್ರಗಳಿಗೆ ಎಲ್ಲೋ ಸ್ಟೀರಿಯೋ ಟೈಪ್ ಆಗುತ್ತೇನೆ ಅನ್ನೋದು ಹೇಳಿದಾಗ ಅದನ್ನ ಯಾವಾಗ ಹೇಳ್ತಾ ಇದ್ದಾರೆ. ಒಬ್ಬ ಆ್ಯಕ್ಟ್ರಿಗೆ ಇಮೇಜ್ನ ಹೊಡೆದು ಕೊಟ್ಟದು ತುಂಬ ಇದೆ, ನೀನು ತಲೆ ಕಟ್ಸ್ಕೋಬೇಡ. ನಿಮ್ಗೆ ಯಾವ ಥರ ಪಾತ್ರಗಳು ಗೊತ್ತಾಗ್ತಾವ್ರು ಸುಮ್ಮನೆ ಮಾಡ್ತಾವರು. ಆಲ್ ಇಟ್ ಟೇಕ್ಸ್ ಇಸ್ ಒನ್ ಫಿಲ್ಮ್ ಒನ್ ಸ್ಕ್ರಿಪ್ಟ್ ಅಂತ ಹೇಳ್ತಾ ಇದ್ದ. ಸೊ ಈ ಸಿನಿಮಾ, ಈ ತಗಲು ಪಲ್ಯ ಸಿನಿಮಾದ ಭಾಗ ಇರೋದು ನನಗೆ ಅಷ್ಟು ತುಂಬ ಖುಷಿ ಇದೆ. ಯಾಕಂದರೆ ಯಾವಾಗಲೂ ಯಾವ ಕಾಲಘಟ್ಟದಲ್ಲಿ ಯಾವ ಕಥೆಯನ್ನು ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಬಹುಶಃ ಈ ಕಾಲಘಟ್ಟಕ್ಕೆ ಈ ಕತೆ ಈ ಪ್ರಸಕ್ತ ವಿದ್ಯಮಾನಗಳನ್ನ ನೋಡಿದಾಗ ತುಂಬ ರೆಲೆವೆಂಟ್ ಆಗಿದೆ ಕತೆ ಅಂತ ನನಗೆ ಅನಿಸುತ್ತೆ. ಉಮೇಶ್ ಅವರು ತುಂಬ ಚೆನ್ನಾಗಿ ಕತೆ ಬರ್ತಿದ್ದಾರೆ. ಒಂದು ಹಳ್ಳಿಯಲ್ಲಿ ನಡೆಯುವ ಆಚರಣೆ, ಆಚರಣೆ ಅಂದರೆ ನಂಬಿಕೆಗಳು, ಆ ನಂಬಿಕೆಗಳ ಸುತ್ತ ನಡೆಯುವಂಥ ಒಂದು ಕತೆ ತಗಲು ಪಲ್ಯ. ಉಮೇಶ್ ಅವ್ರಿಗೆ ಥ್ಯಾಂಕ್ ಯು. ದಯವಿಟ್ಟು ಯಾರಿದ್ರೆ ಯಾರು ಮಾತಾಡಬಾರ್ದು ದಯವಿಟ್ಟು, ಥ್ಯಾಂಕ್ಸ್. ಮತ್ತೆ ಮಾನ್ಸೂನ್ ರಾಗ ಸಿನಿಮಾ ನೋಡಿದಾಗ ನಾನು ಅನ್ಕೋತಾ ಇದ್ದೆ, ಅಯ್ಯೋ ವಿಜುವಲ್ಸ್ ಎಷ್ಟು ಚೆನ್ಲ್ಸ್ ಮಾಡಬೇಕು ಅಂತ ಮುಂದೆ ಎಷ್ಟು ಕೆಲಸ ಮಾಡೋ ಒಂದು ಅವಕಾಶ. ಮತ್ತೆ ಈ ಚಿತ್ರಕ್ಕೆ ಒಂದು ದೊಡ್ಡ ಮೆರುಗು ಅಂತಂದ್ರೆ ಅಮೃತ ಅವರು ಆಕ್ಟ್ ಮಾಡ್ತಾ ಇದ್ದು ನಮ್ಮ ಪ್ರೇಮ್ ಸಿನಿಮಾಗಳು. ಸೊ ಇದು ನಮ್ಮ ತಂಡದ ಮೇಲೆ ಒಂದು ಜವಾಬ್ದಾರಿ ಕೂಡ ಇರೋದು. ಮತ್ತೆ ಆಕೆಗೆ ಇದು ಒಂದು ಒಳ್ಳೆ ಸ್ಕ್ರಿಪ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ ಮೊದಲನೇ ಸಿನಿಮಾ ಆಗಿ. ಮತ್ತೆ ಈ ಬಡವರಾಷ್ಟ್ರ ಸಿನಿಮಾ ಇದನ್ನು ಅದೇನೋ ಗೊತ್ತಿಲ್ಲ, ರಂಗಣ್ಣ ರಘುಸ್ವಾಮಿ ತಾರಮ್ಮ ಒಂಥರ ನಮಗೆ ಒಂಥರ ದೊಡ್ಡ ಶಕ್ತಿ, ಒಂಥರ ಎಲ್ಲಾನು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಿದ್ದಾರೆ. ನಾವು ಈ ಬಡವರಾಷ್ಟ್ರ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ವಿ, ನಮ್ಮ ಆ್ಯಕ್ಚುಲಿ ನಮ್ಮ ಹೀರೋ ಹೀರೋಯಿನ್ ರಂಗಣ್ಣ ರಘುಸ್ವಾಮಿ ತಾರಮ್ಮ ಅಂತ. ಸೊ ಈ ಸಿನಿಮಾದ ಹಾಗೆ ಒಂದು ಅಂದರೆ ಈ ಸಿನಿಮಾನ ಮೈಲಲ್ಲಿ ತಗೊಂಡು ಹೋಗುವಂತಹ ಪಾತ್ರಗಳು ರಘು ಸರ್ ಇಲ್ಲ ಈ ತಾರಮ್ಮ ಇದ್ದಾರೆ. ಮತ್ತು ಇನ್ನು ಡಾಲಿ ಪಿಕ್ಚರ್ಸ್ ಬಗ್ಗೆ ನಾನು ಹೇಳಬೇಕಾಗಿ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ